ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ ಯೋಗೇಶ್ವರಾಣಾಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯಾ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ ಯೋಗೇಶ್ವರರು ಅಂತ ಅಂದರೆ ಭಗವಂತನ ಅಪರೋಕ್ಷದಿಂದ ಬಹಳ ಎತ್ತರಕ್ಕೇರಿರ್ತಕ್ಕಂಥವರು ಎಂಥ ಸ್ಥಿತಿಯಲ್ಲಿ ಇರ್ತಾರೆ ಮುಕ್ತಿ ಪಡೆಯುವ ಮುಂಚೆ ಯೋಗೇಶ್ವರಾಣಾಂ ಗತಿಂ ಆಪ್ನುವಂತಿ ಬಹಿಸ್ತ್ರಿಲೋಕ್ಯ ಆಮನಂತಿ ಅವ್ರು ಎಲ್ಲಿರ್ತಾರೆ ಅಂದ್ರೆ ಬಹಿಸ್ತ್ರಿಲೋಕ್ಯ ಮೂರು ಲೋಕಗಳ ಆಚೆಗೆ ಅಂತ ಅಂದ್ರೆ ಮೂರು ಲೋಕ ಆಚೆ ಹೇಳಿದ್ರೆ ಮತ್ತೆ ನಾಲ್ಕು ಲೋಕಗಳಿವೆ ಮತ್ತೆ ಮುಕ್ತ ಸ್ಥಾನ ಮುಕ್ತ ಸ್ಥಾನಕ್ಕೂ ಮತ್ತು ಮೂರು ಲೋಕಗಳಿಗೂ ಮಧ್ಯದಲ್ಲಿ ಮಹಃ ಜನಃ ತಪಃ ಸತ್ಯಂ ನಾಲ್ಕುಗಳಿವೆ ನಿಜವಾಗಿ ಮುಕ್ತಿಯೋಗ್ಯರಾದವರು ಜ್ಞಾನಿಗಳು ಮಾತ್ರವೇ ಯಾವ ಕರ್ಮದಿಂದಲೂ ಅಲ್ಲಿ ಹೋಗುವುದು ಸಾಧ್ಯ ಇಲ್ಲ ಎಂಥ ಪುಣ್ಯ ಕರ್ಮದಿಂದಲೂ ಅಲ್ಲಿ ಹೋಗುವುದು ಸಾಧ್ಯ ಇಲ್ಲ ಅಪರೋಕ್ಷ ಜ್ಞಾನಿಗಳು ಮಾತ್ರವೇ ಹೋಗಬೇಕಾದಂಥ ಸ್ಥಾನ ಅದು ಯೋಗೇಶ್ವರಾಣಾಂ ಗತಿಂ ಆಮನಂತಿ ಎಲ್ಲಿ ಬಹಿಸ್ತ್ರಿಲೋಕ್ಯಾಹ ಭೂರ್ಭುವ ಸ್ವಹ ಸ್ವರ್ಗದಿಂದಲೂ ಆಚೆಗೆ ಇರತಕ್ಕಂಥ ಆ ಸೂಕ್ಷ್ಮ ಲೋಕಗಳೇನಿವೆ ಅವುಗಳನ್ನ ಬಹಿಸ್ತ್ರಿಲೋಕ್ಯ ಮೂರು ಲೋಕಗಳ ಆಚೆಗೆ ಅಂತ ಅವು ಎಲ್ಲಿವೆ ನಮಗೆ ಕಾಣಲ್ಲ ನಮಗೆ ಯಾಕೆ ಕಾಣೋಲ್ಲ ಅಂತ ಅನ್ನುವುದಕ್ಕೆ ಬಹಳ ಸರಳವಾಗಿದೆ ಸಂಗತಿ ನಮಗೆ ಏನು ಕಾಣುತ್ತೆ ಯಾಕೆ ಕಾಣೋದಿಲ್ಲ ಅಂದ್ರೆ ನಮಗೆ ಏನು ಕಾಣುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ನಮ್ಮ ಕಣ್ಮುಂದೆ ಇದ್ದದ್ದೇ ಕಾಣುವುದಿಲ್ಲ ಅಷ್ಟು ನಮ್ಮ ಕಣ್ಮುಂದೆ ಈ ಲಕ್ಷೋಪಲಕ್ಷ ಜೀವಾಣುಗಳಿವೆ ಇಲ್ಲಿ ವಾತಾವರಣದಲ್ಲಿ ಅವು ಕಾಣ್ತಾವೆ ನಮಗೆ ಈ ಲಕ್ಷೋಪಲಕ್ಷ ಜೀವಗಳು ಸೂಕ್ಷ್ಮ ಶರೀರದಿಂದ ವಾತಾವರಣ ತುಂಬಿದೆ ನಮ್ಗೆ ಏನಾದರೂ ಕಾಣುತ್ತೆ ಹಾಗಾದ್ರೆ ನಮಗೆ ಈ ಕಣ್ಣಿಗೆ ಅದಕ್ಕೆ ಇದನ್ನ ಗ್ರಾಸ್ ಐ ಸ್ಥೂಲವಾದ ದೃಷ್ಟಿ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಹಾಗೆ ಗ್ರಾಸ್ ವರ್ಲ್ಡ್ ಮತ್ತು ಸೆಂಟ್ರಲ್ ವರ್ಲ್ಡ್ ಅಂತ ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು ಸ್ಥೂಲ ದೃಷ್ಟಿಗೆ ಕಾಣುವ ವಿಶ್ವ ಸೂಕ್ಷ್ಮ ದೃಷ್ಟಿಗೆ ಕಾಣುವ ವಿಶ್ವ ಅಂತ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ಭೂಮಿಯ ಬಹಳಷ್ಟು ಭಾಗ ಮನುಷ್ಯನ ಕಣ್ಣಿಗೆ ಕಾಣುವುದನ್ನು ಭೂಮಿಯಲ್ಲೇ ಮೋಕ್ಷ ಬಿಡ್ರಿ ಸ್ವರ್ಗ ಬಿಡ್ರಿ ಭೂಮಿಯ ಅನೇಕ ಸೂಕ್ಷ್ಮ ಭಾಗಗಳಿವೆ ಅವು ಸೆಂಟ್ರಲ್ ವರ್ಲ್ಡ್ ಅವು ಮನುಷ್ಯನ ಕಣ್ಣಿಗೆ ಕಾಣುವುದಿಲ್ಲ ಎಷ್ಟೋ ಭೂಭಾಗ ಮನುಷ್ಯನ ಕಣ್ಣಿಗೆ ಕಾಣದಂಥವು ಭೂಮಿಯಲ್ಲೇ ಇವೆ ಅಂತ ಅದಕ್ಕೆ ವಾಸ್ತವಿಕವಾಗಿ ಭಗವಂತನ ಕ್ಷೀರಸಾಗರ ಅಂತ ಹೇಳ್ತಾರಲ್ಲ ಶಾಸ್ತ್ರಕಾರರು ಇದು ಭೂಮಿಯಲ್ಲೇ ಇರುವುದು ಅಂತ ಹೇಳ್ತಾರೆ ಭೂಮಿಯ ಒಂದು ಭಾಗ ಅದು ಯಾಕಂದ್ರೆ ಸಪ್ತ ಸಮುದ್ರದಲ್ಲಿ ಕೊನೆ ಇದೆ ಆದರೆ ಅದು ಕಣ್ಣಿಗೆ ಕಾಣುವಂತಹ ಸ್ಥೂಲ ಸಮುದ್ರ ಅಲ್ಲ ಸೂಕ್ಷ್ಮ ದೃಷ್ಟಿಯಿಂದ ಒಳಗನ್ನು ತೆರೆದಂತಹ ಅಪರೋಕ್ಷ ಜ್ಞಾನಿಗಳು ಮಾತ್ರ ಕಾಣುವಂತಹ ಒಂದು ಸ್ಥಿತಿಯನ್ನು ಹಾಗಾಗಿ ಭೂಮಿಯಲ್ಲಿ ಇದ್ದದ್ದೇ ಎಲ್ಲ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕಿಂತ ಮೇಲೆ ಹೋದ ಹಾಗೆ ಒಂದಕ್ಕಿಂತ ಒಂದು ಹೆಚ್ಚು ಸೂಕ್ಷ್ಮ ಲೋಕಗಳು ಅಂತರಿಕ್ಷ ಲೋಕ ಅದಕ್ಕಿಂತಲೂ ಸೂಕ್ಷ್ಮವಾದ ಲೋಕ ಸ್ವರ್ಗ ಅದಕ್ಕಿಂತಲೂ ಸೂಕ್ಷ್ಮವಾದ ಮಹಃ ಅದಕ್ಕಿಂತಲೂ ಸೂಕ್ಷ್ಮವಾದ ಜನಃ ಅದಕ್ಕಿಂತಲೂ ಸೂಕ್ಷ್ಮವಾದ ಲೋಕ ಲೋಕ ತಪಃ ಅದಕ್ಕಿಂತಲೂ ಸೂಕ್ಷ್ಮವಾದಂಥದ್ದು ಸೆಟ್ಲೆಸ್ಟ್ ವರ್ಲ್ಡ್ ಈ ಸತ್ಯಲೋಕ ಸೃಷ್ಟಿಯಾದ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಒಂದು ಪ್ರಪಂಚ ಅದನ್ನ ಸೂಕ್ಷ್ಮ ಶರೀರದಿಂದ ಅದನ್ನು ಯಾವಾಗಲೂ ಉಪನಿಷತ್ ದೃಶ್ಯತೆ ತ್ವಗ್ರೇಯ ಬುದ್ಧಿಯಾ ಸೂಕ್ಷ್ಮಯ ಸೂಕ್ಷ್ಮ ದೃಷ್ಟಿಭಿ ಸೂಕ್ಷ್ಮವಾದ ಬುದ್ಧಿ ಸೂಕ್ಷ್ಮವಾದ ಕಣ್ಣು ಬೇಕು ಅಂತ ಹೇಳ್ತಾರೆ ಸತ್ಯ ಕಾಣಬೇಕಾಗಿದ್ದಾರೆ ನಾವು ಕಾಣೋದಿಲ್ಲ ಬರೇ ಗ್ರಾಸ್ ವರ್ಲ್ಡ್ ಮಾತ್ರ ಸೂಕ್ಷ್ಮ ಪ್ರಪಂಚ ಯಾವುದೂ ಕಾಣೋದಿಲ್ಲ ಆದರೆ ಪ್ರಪಂಚದಲ್ಲಿ ಗ್ರಾಸ್ ಆಗಿರುವಂತಹದ್ದು ಮೇಬಿ 1% ಆರ್ ಇವನ್ ಲೆಸ್ ದನ್ ಲೆಸರ್ ದನ್ ಉಳಿದ 99% ಪ್ರಪಂಚದಲ್ಲಿ ಸೂಕ್ಷ್ಮ ಪ್ರಪಂಚ ಅದು ಕಾಣದೇ ಇಲ್ಲ ನಮ್ಮ ಕಣ್ಣಿಗೆ ಹೀಗಿರೋದ್ರಿಂದ ಈ ಲೋಕಗಳೆಲ್ಲ ನಮಗೆ ಯಾವ ಕ್ಯಾಮರಾ ಯಾವ ಭೂತ ಕನ್ನಡಿ ಇಟ್ಟು ಯಾವ ಲೆನ್ಸ್ನಲ್ಲಿ ಇದನ್ನು ಗ್ರಹಣ ಮಾಡುವುದು ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಲೆನ್ಸ್ಗಳು ಭೂತ ಕನ್ನಡಿಗಳು ಏನ್ ಮಾಡ್ತಾವೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವುದನ್ನೇ ಮತ್ತಷ್ಟು ದೊಡ್ಡದಾಗಿ ತೋರಿಸ್ತಾ ಹೊರತು ಕಣ್ಣಿಗೆ ಕಾಣದನ್ನು ತೋರಿಸೋದೇ ನಮ್ಮ ಕಣ್ಣಿಗೆ ಕಾಣದನ್ನು ತೋರಿಸುವ ಇರ್ತಾರೆ ಕಣ್ಣಿಗೆ ಅಂದ್ರೆ ಸ್ವಲ್ಪ ಕಣ್ಣು ಸ್ಥೂಲವಾಗಿದ್ದಾಗ ಅದಕ್ಕಿಂತ ಸೂಕ್ಷ್ಮವಾಗಿ ಸ್ವಲ್ಪ ದೊಡ್ಡದು ಮಾಡಿದಾಗ ನಮ್ಮ ಕಣ್ಣಿಗೆ ಕಾಣುತ್ತೆ ಅಷ್ಟೇ ಆದರೆ ಅತ್ಯಂತ ಯಾವ ಲೆನ್ಸಿಗೂ ಸಿಗದಂತಹ ಸೂಕ್ಷ್ಮ ವಸ್ತುಗಳಿವೆ ಸೂಕ್ಷ್ಮ ಪ್ರಪಂಚಗಳಿವೆ ಸೂಕ್ಷ್ಮ ಲೋಕಗಳಿವೆ ಅವು ಯಾವ ಲೆನ್ಸಿಗೂ ಕಾಣೋದಿಲ್ಲ ಯಾವ ದೂರದರ್ಶನ ಹಿಡಿದು ನಾವು ನೋಡಿದರೂ ಅದನ್ನು ನೋಡುವುದು ಸಾಧ್ಯ ಇಲ್ಲ ಅಂಥ ಅದನ್ನು ಹೇಳಿದವರು ಒಂದಕ್ಕಿಂತ ಒಂದು ಸೂಕ್ಷ್ಮ ಅಂತ ಸ್ವರ್ಗ ಅನ್ನುವುದು ಸತ್ಯಲೋಕದ ದೃಷ್ಟಿಯಲ್ಲಿ ಅತ್ಯಂತ ಸ್ಥೂಲ ಪ್ರಪಂಚ ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮ
ಹಾಗಾಗಿ ಅವ್ರು ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಯೋಗೇಶ್ವರಾಣಾಂ ಗತಿ ಆಮನಂತಿ ಸ್ವರ್ಗದಿಂದ ಆಚೆಗೆ ನಿಜವಾದ ಜ್ಞಾನಿಗಳ ಲೋಕ ಅದು ಬರೇ ಕರ್ಮದಿಂದ ನೀವು ಯಾವ ಯಜ್ಞಯಾಗ ಮಾಡಿಯೋ ಯಜ್ಞಯಾಗಗಳಿಂದ ಸ್ವರ್ಗದ ತನಕ ಹೋಗಬಹುದು ಸ್ವರ್ಗ ರಾಜ್ಯಕ್ಕೆ ಹೋಗಬೇಕಾದ್ರೆ ಜ್ಞಾನ ಯೋಗದಿಂದಲೇ ಸಾಧ್ಯ ಅಪರೋಕ್ಷ ಜ್ಞಾನಿಗಳು ಮಾತ್ರ ಹೋಗಬಹುದಾದ ಕಾಣಬಹುದಾದ ಅನುಭವಿಸಬಹುದಾದ ಲೋಕಗಳು ಅದು ಯಾವುದು ಒಂದಕ್ಕಿಂತ ಒಂದು ಸೂಕ್ಷ್ಮ ಅಂದರು ಮಹಃ ಜನಃ ತಪಃ ಸತ್ಯಂ ಇವು ನಾಲ್ಕು ಲೋಕಗಳು ಇದಕ್ಕಿಂತಲೂ ಮೀರಿದ್ದು ಮುಕ್ತ ಸ್ಥಾನ ಅದು ಇವರಿಗೂ ಅಗೋಚರವಾಗಿರತಕ್ಕಂಥ ಇಷ್ಟು ಅತ್ಯಂತ ಸೂಕ್ಷ್ಮವಾದ ಪ್ರಪಂಚದಲ್ಲಿ ಇದ್ದವರಿಗೂ ಅಗೋಚರ ಈ ಶರೀರ ಲಿಂಗ ಶರೀರ ತ್ಯಾಗ ಮಾಡುವವರಿಗೆ ಹೀಗೆ ಯೋಗೇಶ್ವರಾಣಾಂ ಗತಿ ಮಾಮನಂತಿ ಯಾವುದನ್ನ ಅಂದ್ರೆ ಬಹಿತ್ ಲೋಕ್ಯಾ ಪವನಾಂತರಾತ್ಮ ಅವರು ಹೋಗಿ ಸೇರಬೇಕಾದಂತಹ ಸ್ಥಾನ ಯಾವುದು ಅಂದ್ರೆ ಪವನಾಂತರಾತ್ಮ ಎಲ್ಲರವರೆಗೂ ಅಂತರಾತ್ಮನಾಗಿ ಇರತಕ್ಕ ಪವನನ ಲೋಕ ಅಂದ್ರೆ ಸತ್ಯಲೋಕ ಅಥವಾ ಪವನನಿಗೂ ಅಂತರಾತ್ಮನಾದ ಭಗವಂತನ ಲೋಕ ಇದೇ ಯೋಗೇಶ್ವರರ ಎರಡು ಲೋಕಗಳು ಯೋಗೇಶ್ವರರು ಬಹಳ ಎತ್ತರ ಕೇಳಿದವರಿಗೆ ಸತ್ಯಲೋಕಕ್ಕೆ ಹೋಗ್ತಾರೆ ಮುಕ್ತ ಸ್ಥಾನವಾದ ಭಗವಂತನನ್ನ ಹೋಗಿ ಭಗವಂತನ ಲೋಕದಲ್ಲಿ ಇರಬಹುದು ಪವನಾಂತರಾತ್ಮ ಅನ್ನೋದಕ್ಕೆ ಅಂತರಾತ್ಮನಾದ ಪವನ ಆತ್ಮದ ಒಳಗೆ ನಿಯಾಮಕನಾಗಿ ಆ ಜೀವಗಳ ಅಭಿಮಾನಿಯಾಗಿರತಕ್ಕಂಥ ಪವನ ಪ್ರಾಣದೇವರು ಮತ್ತು ಬ್ರಹ್ಮದೇವರು ಅವರ ಲೋಕ ಅಥವಾ ಪವನನಿಗೂ ಅಂತರಾತ್ಮನಾದ ಭಗವಂತನ ಲೋಕ ಈ ಪವನಾಂತರಾತ್ಮ ಅನ್ನೋ ಒಂದು ಶಬ್ದದಿಂದ ಒಂದು ಸಂಗತಿಯನ್ನು ನಾನು ಹೇಳಬೇಕು ಎಲ್ಲ ಜೀವನ ಒಳಗೂ ಅಂತರಾತ್ಮನಾಗಿ ನಿಯಾಮಕನಾಗಿರತಕ್ಕಂಥ ಪ್ರಾಣದೇವರು ಮತ್ತು ಬ್ರಹ್ಮದೇವರು ಅಂತ ಇದಕ್ಕೆ ಅರ್ಥ ನಮ್ಮಲ್ಲಿ ದಾಸ ಸಾಹಿತ್ಯದಲ್ಲಿ ಒಂದು ತಪ್ಪು ಪರಂಪರೆ ಬೆಳೆದಿದೆ ಅನೇಕ ಮಂದಿ ದಾಸರು ಈ ತಪ್ಪು ಉಪಾಸನೆ ಮಾಡ್ತಾ ಇದ್ದ ಅದ ಕಾರಣ ತಪ್ಪು ತಿಳುವಳಿಕೆ ಏನು ಅಂದ್ರೆ ಪ್ರಾಣದೇವರಿಗೆ ಜೀವಸ್ವರೂಪದೊಳಗೆ ಪ್ರವೇಶ ಇಲ್ಲ ಅಂತ ಒಂದು ಭಯಂಕರವಾದ ತಪ್ಪು ಉಪಾಸನೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಕೆಲವರು ದಾಸ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರಾಣದೇವರಿಗೆ ಜೀವಸ್ವರೂಪದೊಳಗೆ ಪ್ರವೇಶ ಇಲ್ಲ ಅಂತ ಒಂದು ವಾದ ಇದೆ ಇದು ಆಚಾರದ ಮಾತು ಪವನಸ್ಯ ಪವನಃ ಅಂತರಾತ್ಮ ಅಂತ ಆತ್ಮದ ಒಳಗೆ ಕೂತು ನಮ್ಮನ್ನು ನಿಯಂತ್ರಿಸುವವರು ಪ್ರಾಣದೇವರು ಅಂತ ಆಚಾರ್ಯ ಭಾಗವತ ತಾತ್ಪರ್ಯದ ವಾಕ್ಯ ಪವನಃ ಅಂತರಾತ್ಮ ಅಂತ ಆತ್ಮದ ಒಳಗೆ ಇರುವವನು ಅಂತ ಆತ್ಮಸ್ವರೂಪದೊಳಗೆ ನಿಯಾಮಕರಾಗಿರ್ತಕ್ಕವರು ವಾಯುದೇವರು ಅಂತ ಹೇಳ್ತಾರೆ ಆಚಾರ್ಯರು ಈ ವಾಕ್ಯವನ್ನೇ ನೋಡದ ಕೆಲವರು ದಾಸ ಸಾಹಿತ್ಯದಲ್ಲಿ ತಪ್ಪು ಅರ್ಥ ಮಾಡಿಕೊಂಡು ಕೆಲವು ಹಾದಿಗಳನ್ನ ಕೆಲವರು ಇರ್ತಾರೆ ಬರೆಯ ದಾಸ ಸಾಹಿತ್ಯದ ಕೆಲವು ಪದ್ಯಗಳನ್ನು ಮಾತ್ರ ಊರು ಹೊಡೆದು ಪುಸ್ತಕಗಳನ್ನು ಬರೀತಾರೆ ಅವರಿಗೆ ಆಚೆ ಈಚೆ ಏನೂ ಗೊತ್ತಿರೋದಿಲ್ಲ ದಾಸ ಸಾಹಿತ್ಯವೂ ಅರ್ಥ ಆಗುವುದಿಲ್ಲ ಶಾಸ್ತ್ರವೂ ಅರ್ಥ ಆಗುವುದಿಲ್ಲ ಅಂಥವರಿಂದ ಆಗಿರತಕ್ಕ ಪ್ರಚಾರ ಇದೆ ಜೀವ ಸ್ವರೂಪದ ಒಳಗೆ ಪ್ರಾಣದೇವರಿಗೆ ಪ್ರವೇಶ ಇಲ್ಲ ಅಂತ ಆದ್ರೆ ಇಲ್ಲಿ ಹೇಳ್ತಾರೆ ಶುಕಾಚಾರ್ಯರು ಪವನಾಂತರಾತ್ಮ ಯಾರೋ ಅವನ ಅವರೇ ಅವರಿಗೆ ಗತಿ ಅಂತ ಅಪರೋಕ್ಷ ಜ್ಞಾನಿಗಳು ಹೋಗಿ ಮೊದಲು ಸೇರುವುದು ಪವನನ ಲೋಕಕ್ಕೆ ಯಾಕಂದ್ರೆ ಅವರ ಅಂತರಾತ್ಮನಾಗಿರುವವನೇ ಅವನು ಜೀವದ ಒಳಗೆ ಜೀವ ನಿಯಾಮಕನಾಗಿರ್ತಕ್ಕಂಥ ಪ್ರಾಣದೇವರ ಲೋಕವನ್ನು ಹೋಗಿ ಸೇರ್ತಾರೆ ಅಲ್ಲಿಂದ ಸಯೇನಾನ್ ಬ್ರಹ್ಮದಮಯತಿ ಅವರು ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತಾರೆ ಆಮೇಲೆ ನಕರ್ಮಭಿಷ್ಟಾಂ ಗತಿ ಮಾಪ್ನುವಂತಿ ಆ ಲೋಕಕ್ಕೆ ಬರಿಯ ಎಂಥ ಕರ್ಮಾನುಷ್ಠಾನದಿಂದಲೂ ಆ ಲೋಕವನ್ನು ಸೇರುವುದು ಸಾಧ್ಯ ಇಲ್ಲ ಜ್ಞಾನೇನೈವ ಜ್ಞಾನಿಗಳು ಮಾತ್ರ ನೋಡಬಹುದಾದ ಅತ್ಯಂತ ಸೂಕ್ಷ್ಮ ಲೋಕ ಅದು ಸ್ವರ್ಗಕ್ಕೆ ಹೋಗುವವರು ಕೂಡ ಅದರ ಮೇಲೆ ಕರ್ಮದಿಂದ ಜ್ಯೋತಿಷ್ಠೋಮೇನ ಸ್ವರ್ಗಗಾಮ ಎದೇತ ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಜ್ಯೋತಿಷ್ಠೋಮ ಯಾಗ ಮಾಡಿ ಒಬ್ಬ ಸ್ವರ್ಗಕ್ಕೆ ಹೋಗ್ಬಹುದು ಆದರೆ ಎಂಥ ಸಾವಿರ ಜ್ಯೋತಿಷ್ಠೋಮ ಮಾಡಿದ್ರು ಸಾವಿರ ಅಶ್ವಮೇಧ ಮಾಡಿದ್ರು ಮಹದ ಲೋಕಕ್ಕೆ ಹೋಗೋದು ಸಾಧ್ಯವಿಲ್ಲ ಅದರ ಕರ್ಮದ ಕೊನೆಯ ಡೆಸ್ಟಿನೇಷನ್ ಸ್ವರ್ಗ ಅಷ್ಟೇ ಅದರ ಆಚೆ ಹೋಗಬೇಕಾಗಿದ್ರೆ ಜ್ಞಾನದಿಂದ ಮಾತ್ರ ಅದನ್ನ ನಕರ್ಮ ಭಿಹಿತಾಮಗತಿ ಮಾಡುವಂತಿ ಎಂಥ ಮಹಾಕರ್ಮ ಸಾಧನೆ ಮಾಡಿದರು ಯಾವ ಪುಣ್ಯಕರ್ಮ ಯಾವ ಯಜ್ಞ ವೇದೋಕ್ತವಾದ ಸಮಸ್ತ ಕರ್ಮಗಳನ್ನು ಮಾಡಿದರೂ ಕೂಡ ಅವನು ಮಹಲೋಕ ತಪೋಲೋಕ ಜನಲೋಕ ತಪೋಲೋಕ ಮತ್ತು ಸತ್ಯಲೋಕವನ್ನು ಸೇರುವುದು ಸಾಧ್ಯವಿಲ್ಲ ಅದು ಯಾರಿಗೆ ಅಂದ್ರೆ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ ಲೋಕ ಅಂದ್ರು ವಿದ್ಯೆ ತಪಸ್ಸು ಯೋಗ ಸಮಾಧಿ ಇದ್ದವರಿಗೆ ಮಾತ್ರ ದಕ್ಕುವ ಲೋಕ ಅಂತಂದ್ರು ಈ ವಿದ್ಯೆ ತಪಸ್ಸು ಸಮಾಧಿ ಯೋಗ ಅಂತ ಹೇಳ್ತಾರಲ್ಲ ಇದೊಂದು ಬಹಳ ವಿಚಿತ್ರವಾದ ಶಬ್ದ ಏನು ವಿದ್ಯೆ ಅಂದ್ರೆ ಏನು ತಪಸ್ಸು ಅಂದ್ರೆ ಏನು ಯೋಗ ಅಂದ್ರೆ ಏನು ಸಮಾಧಿ ಅಂದ್ರೆ ಏನು ನಾವು ಮೇಲೆ ನೋಡಿಕೊಂಡು ಅರ್ಥ ಮಾಡಬಹುದು ವಿದ್ಯೆ ಅಂತಂದ್ರೆ ಶಾಸ್ತ್ರದಿಂದ ತತ್ವವನ್ನು ಯಥಾರ್ಥವಾದ ತಿಳುವಳಿಕೆ ಅದರಿಂದ ತಪಸ್ಸು ಅಂದ್ರೆ ತಿಳಿದಿರತಕ್ಕಂತಹ ವಿಷಯದ ನಿರಂತರ ಮನನ ಅದರಿಂದ ಯೋಗ ಅಂದ್ರೆ ಭಗವಂತನಲ್ಲಿ ಭಕ್ತಿ ಯೋಗ ಅದರಿಂದ ಸಮಾಧಿ ಅಂದ್ರೆ ಭಗವಂತನನ್ನ ಸದಾ ಕಾಣತಕ್ಕಂಥ ಅಂತರ್ದೃಷ್ಟಿ ಇದು ಮೇಲಕ್ಕೆ ಕಾಣುವಂತಹದ್ದು
ಇದರಲ್ಲಿ ಒಂದು ಅತ್ಯಂತ ಅಪೂರ್ವವಾದ ಒಂದು ಸಂಗತಿ ಇದೆ. ಏನಂದ್ರೆ ಈ ನಾಲ್ಕು ಲೋಕಗಳಿಗೆ ನಾಲ್ಕು ಮಜಲುಗಳು, ಒಂದಕ್ಕಿಂತ ಒಂದು ಸೂಕ್ಷ್ಮ, ಅವರ ಸಾಧನೆಯ ಸೂಕ್ಷ್ಮತೆ ಅಂತ ಹೇಳ್ತಕ್ಕಂಥ ಒಂದು ಮಜಲಿದೆ. ಈ ವಿಷಯವನ್ನ ಮುಂದೆ ಏಕಾದಶ ಸ್ಕಂಧದಲ್ಲಿ ಆಚಾರ್ಯರು ಈ ರಹಸ್ಯವನ್ನು ತೆರೆದಿಟ್ಟಿದ್ದಾರೆ. ಸಾಧಕರಲ್ಲಿ ನಾಲ್ಕು ಥರ ಹೇಳ್ತಾರೆ ಅವರು, ನಾಲ್ಕಲ್ಲ ಐದು ಥರ. ಒಂದು ಮಹಾಜ್ಞಾನ, ಮಹಾಜ್ಞಾನದ ಸಾಧನೆ, ಅದಕ್ಕೆ ಸ್ವಲ್ಪ ಇನ್ಫೀರಿಯರ್ ಜ್ಞಾನದ ಸಾಧನೆ, ಅದಕ್ಕಿಂತ ಸ್ವಲ್ಪ ಇನ್ಫೀರಿಯರ್ ತಪಸ್ಸಿನಿಂದ ತಪಸ್ಸಾಧನೆ, ಅದಕ್ಕಿಂತ ಸ್ವಲ್ಪ ಇನ್ಫೀರಿಯರ್ ಯೋಗ. ಯೋಗದಲ್ಲಿ ಮತ್ತೆ ಯೋಗ ಮತ್ತು ಪಾದಯೋಗ ಅಂತ ಎರಡು ಯೋಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಇನ್ಯಾರು ಏನಿಲ್ಲ ಜಗತ್ತಿನಲ್ಲಿ. ಯೋಗ ಪಾದಯೋಗ, ಅವರು ಜ್ಞಾನಿಗಳಲ್ಲಿ ಬಹಳ ಕೆಳಗಿನ ಸ್ಥಳದಲ್ಲಿ ಇರ್ತಕ್ಕವರು ಪಾದಯೋಗಿಗಳು, ಅದಕ್ಕಿಂತ ಎತ್ತರದವರು ಯೋಗಿಗಳು, ಅದಕ್ಕಿಂತ ಎತ್ತರದವರು ತಪಸ್ವಿಗಳು, ಅದಕ್ಕಿಂತ ಎತ್ತರದವರು ಜ್ಞಾನಿಗಳು, ಅದಕ್ಕಿಂತ ಎತ್ತರದವರು ಮಹಾಜ್ಞಾನಿಗಳು ಅಂತ. ಇದು ಏನು, ಯಾರು ಯೋಗಿ ಪಾದಯೋಗಿಗಳು ಅಂದರೆ, ಇದಕ್ಕೆ ಡಿಫೈನ್ ಮಾಡ್ತಾರೆ ಆಚಾರ್ಯರು ಬಹಳ ಅಪೂರ್ವವಾದ ಸಂಗತಿ. ನಿರಂತರ ಸಮಾಧಿ ಎಲ್ಲರಿಗೂ ಬೇಕು. ಸಮಾಧಿ ಸ್ಥಿತಿಗೆ ಹೋಗದೆ ಇದ್ದವ ಯೋಗಿಯೂ ಅಲ್ಲ, ಪಾದಯೋಗಿಯೂ ಅಲ್ಲ, ತಪಸ್ವಿಯೂ ಅಲ್ಲ, ಜ್ಞಾನಿಯೂ ಅಲ್ಲ, ಮಹಾಜ್ಞಾನಿಯೂ ಅಲ್ಲ. ಸಮಾಧಿಯಲ್ಲಿ ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಇದ್ದರೂ ಕೂಡ, ನಿರಂತರ ಸಮಾಧಿ ಸ್ಥಿತಿಯಲ್ಲಿ ಇರುವವನಿಗೆ ಕೂಡ ಭಗವಂತನ ದರ್ಶನ ಎಷ್ಟು ಹೊತ್ತಾಗತ್ತೆ ಅನ್ನೋದು ಪ್ರಶ್ನೆ. ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಭಗವಂತನ ಲೀನವಾಗಿರುತ್ತೆ, ಮಾನಸ ಪ್ರತೀಕದಲ್ಲಿ ಭಗವಂತ ಕಾಣ್ತಾ ಇದ್ದಾನೆ, ನಿಜವಾಗಿ ಭಗವಂತನ ನೇರ ಸಂಪರ್ಕ ಎಷ್ಟಾಗತ್ತೆ ಅಂತ. ಸಮಾಧಿಯಲ್ಲಿ ಭಗವಂತನ ನೇರ ಸಂಪರ್ಕ ಆಗುವುದಲ್ಲ, ನ ಪ್ರತೀಕೇ ನಹಿ ಸಹ, ಭಗವಂತನ ಪ್ರತೀಕವನ್ನು ನಾವು ಮನಸ್ಸಿನಲ್ಲೇ ನಿರ್ಮಾಣ ಮಾಡಿ ನಮ್ಮ ಮಾನಸ ಪ್ರತೀಕದಲ್ಲಿ ಭಗವಂತನ ನೋಡ್ತಾ ಇರ್ತೇವೆ. ಆದರೆ ಭಗವಂತನನ್ನೇ ನಾನು ನಿನ್ನೆ ಹೇಳಿದೆ, ನಾನು ನೀವು ಎದುರು ಬದಲಾಗಿದ್ದಂತೆ ನಮ್ಮೆದುರು ಭಗವಂತ ನಿಂತು ನಾವು ಭಗವಂತನನ್ನು ನೋಡಬೇಕು, ನೇರ ಡೈರೆಕ್ಟ್ ಪರ್ಸೆಪ್ಷನ್. ಇದು ಎಷ್ಟು ಹೊತ್ತಾಗತ್ತೆ? ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ನಿರಂತರ ಇರೋದಿಲ್ಲ ಅಂದ್ರೆ ಅದರಲ್ಲಿ ಅಪರೋಕ್ಷ ಜ್ಞಾನಿಗಳಲ್ಲಿ ಈ ಬಹಳ ಲೋಯೆಸ್ಟ್ ಕ್ಯಾಟಗರಿ ಪಾದಯೋಗಿಗಳು ಅಂತ. ಪಾದಯೋಗಿಗಳಿಗೆ ಭಗವಂತನ ದರ್ಶನ, ನೇರ ದರ್ಶನ ಎಷ್ಟು ಹೊತ್ತಂತೆ ಗೊತ್ತೋ? ಅವ್ರು ಹೇಳ್ತಾರೆ, ಒಂದು 1/4 ಆಫ್ ಎ ಮಾತ್ರ ಟೈಮ್ ಅಂತ. ಮಾತ್ರ ಅಂದ್ರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡುವ ಕಾಲ, ಮಾತ್ರ ಕಾಲ ಅಂತ. ಇದರ 1/4 ಅಷ್ಟೇ ಕಾಣುವುದು ಭಗವಂತ ನೇರ ಕಾಣುವುದು ಅಪರೋಕ್ಷ ಜ್ಞಾನಿಗಳಿಗೆ. ಅದಕ್ಕೆ ಅವರು ಪಾದಯೋಗಿಗಳು ಅಂತ. ಪಾದ ಅಂದ್ರೆ ನಾಲ್ಕನೇ ಒಂದು ಅಂಶ. ಯಾವುದದು? ಒಂದು ಅಕ್ಷರದ ಉಚ್ಚಾರ ಮಾಡುವ ಕಾಲದ 1/4, ನಾಲ್ಕನೇ ಒಂದು ಅಂಶ ಹೊತ್ತು ಉಂಟಲ್ಲ, ಅಷ್ಟೇ ಹೊತ್ತು ಕಾಣುವವರಿಗೆ. ಅದೇ ಮಹಾನಂದ, ಆ ನೆನಪೇ ಆನಂದ, ಹೊರತವರಿಗೆ ಸದಾ ನೋಡೋದು ಸಾಧ್ಯ ಇಲ್ಲ. ಅದು ಅವರು ಅಪರೋಕ್ಷ ಜ್ಞಾನಿಗಳು. ಅವರು ಎಲ್ಲಿ ಹೋಗ್ತಾರೆ? ಅವರು ಮಹಾಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೇಲಕ್ಕೆ ಮತ್ತೆ ಅದು ಸೂಕ್ಷ್ಮ ಲೋಕದಲ್ಲಿ ಸ್ಥೂಲ ಸಜ್ಜೆಸ್ಟ್ ಅಲ್ಲ ಸೆಟ್ಲ್. ಆದರೆ ಸೆಟ್ಲ್ ಅಲ್ಲಿ ತ್ರಾಸ ಒಳ್ಳೆದು, ಮಹಾಲೋಕಕ್ಕೆ ಹೋಗ್ತಾರೆ. ಅದರ ನಂತರ ಎರಡನೆಯವರು ಯೋಗಿಗಳು, ಪಾದಯೋಗಿಗಳಲ್ಲ ಯೋಗಿಗಳು. ಅದೇ ವಿದ್ಯಾ ತಪೋ ಯೋಗ. ಯೋಗದಲ್ಲಿ ಎರಡು ವಿಧ, ಪಾದಯೋಗಿಗಳು ಯೋಗ ಶಬ್ದದಲ್ಲಿ ಬಂದರು. ಯೋಗಿಗಳಿಗೆ ಎಷ್ಟು ಕಾಣ್ತಾನೆ? ಒಂದು ಮಾತ್ರ ಕಾಲ, ಒಂದು ಅಕ್ಷರವನ್ನು ಉಚ್ಚರಿಸುವಷ್ಟು ಕಾಲ ಭಗವಂತನನ್ನು ಕಾಣಬಲ್ಲವರಾದ್ರೆ ಅವರು ಯೋಗಿಗಳು. ಉಂಟು ಒಂದು ಅಕ್ಷರದ ನಾಲ್ಕನೇ ಒಂದಂಶ ಆದರೆ ಅವರು ಪಾದಯೋಗಿಗಳು. ಇವರೆಲ್ಲರೂ ಅಪರೋಕ್ಷ ಜ್ಞಾನಿಗಳು. ನಾವು ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಅದು. ಆದರೆ ಅವರ ಅವಸ್ಥೆ ನೋಡಿ, ಪಾದಯೋಗಿಗಳವರು. ಆದ ನಂತರ ಯೋಗಿಗಳು. ಯೋಗಿಗಳು ಅಂದರೆ ಒಂದು ಅಕ್ಷರ ಮಾತ್ರ ಕಾಲ, ಒಂದು ಮಾತ್ರೆ ಅಂದರೆ ಒಂದು ಅಕ್ಷರ ಉಚ್ಚರಿಸುವ ಸಮಯ ಅಂತ ಅನ್ನುವಷ್ಟರಲ್ಲಿ ಅವರಿಗೆ ಓಂ ಹೇಳುವಷ್ಟು ಹೊತ್ತು ಭಗವಂತ ಕಾಣಿಸೋದಿಲ್ಲ. ಬರೇ ಆ ಊಗೆ ಹೊರಟುಬಿಟ್ಟ ನಾ ಇಲ್ಲೇ ಇಲ್ಲ. ಆ ಕಾಲ ಒಂದು ಅಕ್ಷರ ಉಚ್ಚರಿಸುವಾಗ ಎಷ್ಟು ಹೊತ್ತು ಅಷ್ಟೊಂದು ಕಾಣಿಸ್ತಕ್ಕಂಥವ್ರು ಯೋಗಿಗಳು. ಅವರು ಎಲ್ಲಿ ಹೋಗ್ತಾರೆ? ಜನಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಇಂಪ್ರೂವ್ಮೆಂಟ್ ಆಯಿತು, ಮಹಾಲೋಕದಿಂದ ಜನಲೋಕಕ್ಕೆ ಹೋದರು. ಅದರ ನಂತರ ತಪಸ್ವಿಗಳಿದ್ದಾರೆ. ತಪಸ್ವಿಗಳಿಗೆ 6 ಕಾಲದಷ್ಟು ಭಗವಂತನ ದರ್ಶನ ಆಗುತ್ತೆ ಅಂದರೆ 2 ಓಂಕಾರ ಉಚ್ಚರಿಸಬಹುದು ಅವರು, ಅಥವಾ 6 ಅಕ್ಷರಗಳನ್ನು ಹೇಳುವಷ್ಟು ಹೊತ್ತು. 6 ಅಕ್ಷರಗಳನ್ನು, ಹ್ರಸ್ವಾಕ್ಷರಗಳನ್ನು, ದೀರ್ಘಾಕ್ಷರ ಅಲ್ಲ, ಆ ಅಂದರೆ 2 ಮಾತ್ರ ಅದು ಅಷ್ಟೇ. ಆ ಈ ಈಗೇನೋ ನೀವು ಅಕ್ಷರ ಹೇಳಿದರೆ ಈ ಹ್ರಸ್ವಾಕ್ಷರಗಳು 6 ಅಕ್ಷರಗಳನ್ನು ಉಚ್ಚರಿಸುವಷ್ಟು ಕಾಲ, ಕ್ಷಣ ಮಾತ್ರ ಕಾಲ ಮಾತ್ರ ಭಗವಂತನ ನೇರ ದರ್ಶನ ಯಾರಿಗಾಗತ್ತೆ? ಅವರು ಪಾದಯೋಗಿಗಳು. ಅದರ ನಂತರ ಜ್ಞಾನಯೋಗಿಗಳು. ಜ್ಞಾನಯೋಗಿಗಳು ಅಂದರೆ ಅವರು ಸತ್ಯಲೋಕಕ್ಕೆ ಹೋಗುವವರು, ಜ್ಞಾನದ ಅಭಿಮಾನಿ ದೇವತೆ ಆಗಿರತಕ್ಕಂಥ ಪ್ರಾಣದೇವರ ಲೋಕಕ್ಕೆ. ಅವರು ಎಷ್ಟು ಹೊತ್ತು?
ತಪೋಯೋಗಿಗಳಿಗಿಂತ ಜ್ಞಾನಯೋಗಿಗಳಿಗೆ ಒಂದು ಮುಹೂರ್ತ ಕಾಲ ಅಂದ್ರೆ 48 ನಿಮಿಷಗಳ ಕಾಲ ಭಗವಂತನನ್ನು ನೇರ ನೋಡಬಲ್ಲರು ಅವರು. ಅವರು ಜ್ಞಾನಿಗಳು, ಜ್ಞಾನಯೋಗಿಗಳು. ಅವರು ಅಂಥವರು ಎಲ್ಲಿ ಹೋಗ್ತಾರೆ ಅಂದ್ರೆ ಸತ್ಯಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತಲೂ ಹೆಚ್ಚು ತಾಸುಗಟ್ಟಲೆ ಭಗವಂತನ ಜೊತೆಗೆ ಮಾತನಾಡಬಲ್ಲವರು, ನೋಡಬಲ್ಲವರು ಇದ್ರೆ ಅವರು ಮಹಾಜ್ಞಾನ. ಅವರು ನೇರ ಮುಕ್ತಿ ಸ್ಥಾನಕ್ಕೆ ಹೋಗ್ತಾರೆ ಸತ್ಯಲೋಕದಿಂದ ಆಚೆಗೆ. ಹೀಗೆ ವಿದ್ಯಾ ತಪೋ ಯೋಗ ಇದೆಲ್ಲರಿಗೂ ಬೇಕಾಗಿರುವಂತಹದ್ದು ಸಮಾಧಿ. ಭಗವಂತನಲ್ಲಿ ಅಂತರಂಗ ಸಮಾಧಿ ಅನ್ನೋದು ಅವರಿಗೆ ಬಯಸಿದಾಗೆಲ್ಲ ಸಾರ್ವಕಾಲಿಕ, ಅದು ಯಾವಾಗ ಬಯಸಿದ್ರೆ ಆವಾಗ ಸಮಾಧಿಯಲ್ಲಿ ಹೋಗಬಲ್ಲರು. ಆದರೆ ಭಗವಂತನನ್ನು ಕಾಣುವ ಸ್ಥಿತಿ ಈ ರೀತಿ ಇದೆ. ಒಂದು ಮಾತ್ರೆಯ ಕಾಲದ 1/4, ಒಂದು ಮಾತ್ರ ಕಾಲ, 6 ಮಾತ್ರ ಕಾಲ, ಅಲ್ಲಿ 48 ನಿಮಿಷ, 1 ಮುಹೂರ್ತ ಅಂದ್ರೆ 2 ಗಳಿಗೆ, 1 ಗಳಿಗೆ 24 ನಿಮಿಷ, 1 ಮುಹೂರ್ತ ಅಂತ ಹೇಳ್ತಾರೆ ಆಚಾರ್ಯರು. ಪ್ರಾಯ 2 ಗಳಿಗೆ ಎಷ್ಟು ಕಾಲ ಅಂತ ಇರಬೇಕು. ಯಾಕೆಂದ್ರೆ ಮುಹೂರ್ತ ಅನ್ನುವುದು ಸಂಸ್ಕೃತದಲ್ಲಿ ಒಂದು ಸಾಪೇಕ್ಷ ಶಬ್ದ, ಅದಕ್ಕೆ ನಾನಾ ಅರ್ಥ, ಅದು ಖಚಿತವಾದ ಅರ್ಥವನ್ನು ಹೇಳುವುದಿಲ್ಲ. ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ ಒಂದು ಮುಹೂರ್ತದಲ್ಲಿ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಬೇರೆ ಬಂದೆ ಅಂತ ಅರ್ಥ, ಅದೂ ಇದೆ. ಆದರೆ ಇಲ್ಲಿ ಕರೆಕ್ಟ್ ಆದ ಒಂದು ಡ್ಯೂರೇಷನ್ ಹೇಳ್ಬೇಕಲ್ಲ, ಸ್ಥೂಲವಾದ ಅರ್ಥ ಅಲ್ಲ. ಅದರಿಂದ ಮುಹೂರ್ತ ಅಂತಂದ್ರೆ 2 ಗಳಿಗೆ ಎನ್ನುವಂಥದ್ದು ಖಚಿತವಾದ ಅರ್ಥ ಜ್ಯೋತಿಷ್ಯಾಸ್ತ್ರದಲ್ಲಿ. 2 ಗಳಿಗೆ ಅಂದ್ರೆ 48 ನಿಮಿಷ, ಅಂದ್ರೆ 3/4 ಗಂಟೆ. ಅದಕ್ಕಿಂತ ಹೆಚ್ಚು ಇದ್ರೆ ಅದು ಮಹಾಜ್ಞಾನ. ಹೀಗೆ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ ಲೋಕಗಳು, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಮತ್ತು ಮುಕ್ತಿ ಮೋಕ್ಷ, ಇವು ಇವರಿಗೆ ಸಂದ ಲೋಕಗಳು. ನ ಕರ್ಮ ಭಿಸ್ತಾಂ ಗತಿ ಮಾಪ್ಕೊಳ್ಳುವಂತಿ, ಎಂಥ ಕರ್ಮದ ಸಾಧನೆಯಿಂದಲೂ ಎಷ್ಟು ಕರ್ಮಾನುಷ್ಠಾನ ಮಾಡಿ ಹಾರಾಡಿದರೂ ಆ ಎತ್ತರಕ್ಕೆ ಏರುವುದು ಸಾಧ್ಯ ಇಲ್ಲ. ಇದು ಬರಿಯ ಅಂತರಂಗದ ಜ್ಞಾನದಿಂದ, ಒಳಗಿನ ಪ್ರಪಂಚದಲ್ಲಿ ನಾವು ಎಷ್ಟು ಎತ್ತರಕ್ಕೆ ಇಳಿದೆವೋ ಅಷ್ಟು ಸೂಕ್ಷ್ಮ ಲೋಕಕ್ಕೆ ನಾವು ಹೋಗ್ತೇವೆ. ಹೊರಗಿನ ಹಾರಾಟ ಮತ್ತಷ್ಟು ಕೆಳಕ್ಕೆ ಇಳಿಯೋದು, ನೆಲಕ್ಕೆ ಇಳಿಯೋದೇ ಇಲ್ಲ. ಹಾರಿ ಹಾರಿ ಮತ್ತೆ ಎಷ್ಟು ಎತ್ತರಕ್ಕೆ ಹಾರಿ ಅಷ್ಟು ಜೋರು ಪೆಟ್ಟ ಆಗುತ್ತೆ ಕೆಳಕ್ಕೆ ಬಿಡುವಾಗ ಅಷ್ಟೇ. ಅದು ಎಷ್ಟು ಎತ್ತರಕ್ಕೆ ಹಾರಿದ್ರು ಕೆಳಗೆ ಬಿಡುವಾಗ ಹೆಚ್ಚು ಪೆಟ್ಟು ಅಷ್ಟೇ. ಇನ್ನೇನೇನೋ ಉಪಯೋಗ ಇಲ್ಲ, ಅಂದ್ರೆ ಉಪಯೋಗ ಇಲ್ಲ ಅಂದ್ರೆ ಮಾಡಬಾರದಂತಲ್ಲ. ಈ ಅಂತರಂಗದ ಸಾಧನೆಯನ್ನು ಬಳಸಿಕೊಳ್ಳದೆ ಈ ಕರ್ಮದ ಹಾರಾಟ ಅದು ಬರೇ ಮೈಗೈ ನೋಯಿಸುವ ಕ್ರಿಯೆ. ಇಷ್ಟು ಎಚ್ಚರ ಕೊಟ್ಟರು.